ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಪ್ರಕರಣ ಕೊಂಚ ಕಡಿಮೆಯಾಗ್ತಾ ಇದೆ ಆದರೆ ಸಾವಿನ ಸಂಖ್ಯೆ ಮಾತ್ರ ಏರಿಕೆಯತ್ತ ಸಾಗಿದೆ ರಾಜ್ಯದಲ್ಲಿ ಇಂದು 28264 ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ ಇವತ್ತು ಒಂದೇ ದಿನ 68 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ಇಂದು 11938 ಕೇಸ್ ಪತ್ತೆಯಾಗಿದ್ದು 14 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 16.38 ರಷ್ಟಿದೆ ಒಂದೇ ದಿನ 29244 ಮಂದಿ ಆಸ್ಪತ್ರೆಯಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ನಾಳೆಯಿಂದಲೇ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಕೊನೆಯಾಗ್ತಾ ಇದೆ ನೈಟ್ ಕರ್ಫ್ಯೂ ರದ್ದು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ನಿನ್ನೆ ಕೋವಿಡ್ ತಜ್ಞರು ಸಚಿವರುಗಳು ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಸಿಎಂ ಬೊಮ್ಮಾಯಿ ನೈಟ್ ಕರ್ಫ್ಯೂ ರದ್ದು ಮಾಡಿದ್ದಾರೆ ಇದರ ಜೊತೆಗೆ ಬಾರ್ ರೆಸ್ಟೋರೆಂಟ್ ಪಬ್ ಹೋಟೆಲ್ಸ್ ಗೆ ಬಿಗ್ ರಿಲೀಫ್ ನೀಡಿದ್ದಾರೆ ಇವುಗಳಲ್ಲಿ ಶೇಕಡಾ 100ರಷ್ಟು ಸೀಟಿಂಗ್ ಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಥಿಯೇಟರ್ ಮತ್ತು ಮಲ್ಟಿಪ್ಲೆಕ್ಸ್ ಗಳಲ್ಲಿ 50-50 ರೂಲ್ಸ್ ಮುಂದುವರಿಕೆ ಆಗಲಿದೆ ಅಲ್ಲದೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲೂ 50-50 ರೂಲ್ಸ್ ಮುಂದುವರಿದಿದೆ ದೇವಸ್ಥಾನದಲ್ಲಿ ಒಂದು ಬಾರಿಗೆ 50 ಭಕ್ತರಿಗಷ್ಟೇ ಅವಕಾಶ ಕಲ್ಪಿಸಲಾಗಿದೆ ಇದರ ಜೊತೆ ಧಾರ್ಮಿಕ ಸಭೆ ಸಮಾರಂಭ ಪ್ರತಿಭಟನೆಗೆ ನಿರ್ಬಂಧ ಮುಂದುವರಿದಿದೆ ಸ್ವಿಮ್ಮಿಂಗ್ ಪೂಲ್ ಜಿಮ್ ಕ್ರೀಡಾ ಚಟುವಟಿಕೆ ಸ್ಟೇಡಿಯಂನಲ್ಲೂ 50% ಮುಂದುವರಿದಿದೆ ಗಡಿಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ ನಾಳೆಯಿಂದ ಬೆಂಗಳೂರಿನಲ್ಲಿ ಎಲ್ಲಾ ಶಾಲೆಗಳು ಪುನರ್ ಆರಂಭಗೊಳ್ಳಲಿದೆ ನಿನ್ನೆ ನಡೆದ ಸಿಎಂ ನೇತೃತ್ವದ ಸಭೆಯಲ್ಲಿ ಶಾಲೆ ಓಪನ್ ಗೆ ಸೂಚಿಸಲಾಗಿದೆ ಈ ಹಿನ್ನೆಲೆ ನಾಳೆಯಿಂದಲೇ ಶಾಲೆಗಳಲ್ಲಿ ಕೊರೋನಾ ರೂಲ್ಸ್ ಪಾಲಿಸಿ ತರಗತಿಗಳು ಆರಂಭವಾಗಲಿದೆ ಒಂದು ವೇಳೆ ಶಾಲೆಯಲ್ಲಿ ಯಾರಾದರೂ ಮಕ್ಕಳಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡ್ರೆ ಆ ತರಗತಿ ಮಾತ್ರ ಬಂದ್ ಆಗಲಿದೆ ಉಳಿದಂತೆ ಇನ್ನುಳಿದ ತರಗತಿಗಳು ನಡೆಯಲಿವೆ ಜಿಲ್ಲೆಗಳಲ್ಲಿ ಶಾಲೆಗಳಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಕೊರೋನಾ ಹೆಚ್ಚಾದ್ರೆ ಏನು ಮಾಡಬೇಕೆಂಬುದು ಆಯಾ ಜಿಲ್ಲಾಧಿಕಾರಿಗಳೇ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ನಾಳೆಯಿಂದ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ರದ್ದಾಗ್ತಾ ಇದೆ ಹೋಟೆಲ್ ಬಾರ್ ಪಬ್ ಅಂಡ್ ರೆಸ್ಟೋರೆಂಟ್ ಗಳಿಗೆ 100% ಸೀಟಿಂಗ್ ಗೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ಕಲ್ಯಾಣ ಮಂಟಪ ಸ್ವಿಮ್ಮಿಂಗ್ ಪೂಲ್ ಜಿಮ್ ಗಳಿಗೆ ಮಾರ್ಗಸೂಚಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಸರ್ಕಾರದ ನಡೆಗೆ ಮ್ಯಾರೇಜ್ ಹಾಲ್ಸ್ ವೆಲ್ಫೇರ್ ಅಸೋಸಿಯೇಷನ್ ಆಕ್ರೋಶ ವ್ಯಕ್ತಪಡಿಸಿದೆ ಹೇಳಿ ಕೇಳಿ ಈಗ ಮ್ಯಾರೇಜ್ ಸೀಸನ್ ಹಾಗಾಗಿ ಮ್ಯಾರೇಜ್ ಹಾಲ್ಸ್ ಗೆ ಶೇಕಡಾ 50% ಅವಕಾಶ ನೀಡುವಂತೆ ಒತ್ತಡ ಹಾಕಿದ್ದಾರೆ ಸೋಮವಾರ ಸಿಎಸ್ ಭೇಟಿಗೆ ಮುಂದಾಗಿರುವಂತಹ ಮ್ಯಾರೇಜ್ ಹಾಲ್ಸ್ ಅಸೋಸಿಯೇಷನ್ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಕೋರ್ಟ್ ಮೊರೆ ಹೋಗಲು ತೀರ್ಮಾನಿಸಿದೆ ನಮಗಿದ್ರಿಂದ ಬಹಳ ತೊಂದರೆ ಆಗ್ತಿದೆ ನಮಗೆ ನೋಡಿ ನಾವು 1.5 ವರ್ಷ ಜನ ಮಾಡಂತ ಹಾಲ್ನಲ್ಲಿ ನೀವು 300 ಜನ ಪರ್ಮಿಷನ್ ಕೊಟ್ಬಿಟ್ರೆ ಪಾಪ 3 ಲಕ್ಷ 4 ಲಕ್ಷ ರೆಂಟ್ ಕೊಟ್ಬಿಟ್ಟು ಯಾರು ಫಂಕ್ಷನ್ ಮಾಡ್ತಾರೆ ನಮ್ಮಲ್ಲಿ ಯಾರೂ ಬರಲ್ಲ ಸೊ 200 ಜನಕ್ಕೆಲ್ಲ ನೀವು 1.5 ಲಕ್ಷ 2 ಲಕ್ಷ ಅಂತ ಹೇಳ್ತೀವಿ ಸೊ 50,000 ಖರ್ಚಾಗೋ ಜಾಗದಲ್ಲಿ ನಾವು 2 ಲಕ್ಷ ಅಂತ ಹೇಳಿದ್ರೆ ಯಾವ ಪಬ್ಲಿಕ್ಕು ನಮ್ಮಲ್ಲಿ ಬರ್ತಾ ಇಲ್ಲ ಈಗ ಹೆಚ್ಚು ಕಡಿಮೆ 2 ವರ್ಷ ಆಯಿತು 2 ವರ್ಷದಿಂದ ನಾವು ಫಂಕ್ಷನ್ ಇಲ್ಲದೇ ಎಲ್ಲ ಕೆಲಸಗಾರರಿಂದ ಹಿಡಿದು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ 75 ಜನ 100 ಜನ ನಮ್ಮ ಸ್ಟಾಪ್ 35-40 ಜನ ಇದ್ದಾರೆ ಆ 35-40 ಜನ ನಾವು ಸ್ಯಾಲ್ರಿ ಕೊಡಬೇಕು ಪ್ಲಸ್ ನೀವು ರೆಂಟ್ ಕಟ್ಟಬೇಕು 12,000 ರೂಪಾಯಿ ಪರ್ ಮಂತ್ ರೆಂಟ್ ಕಟ್ಟಬೇಕು ನಾವು ಹೇಗೆ ವರ್ಕೌಟ್ ಮಾಡ್ಕೊಳ್ಳೋದು ಹೇಗೆ ಹೇಳಿ ಯಾವ ಬೇರೆ ಕಡೆ ಯಾವ ಥರ ನೀವು 50-50 ರೂಲ್ಸ್ ಕೊಡ್ತಾ ಇದ್ರು ದಯವಿಟ್ಟು ನಮಗೂ ಆ ಥರ ಕೊಟ್ಟು ನಮ್ಮ ಕೆಲಸಗಾರರಿಗೆ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಗೌರ್ಮೆಂಟ್ಗೆ ಕೇಳ್ಕೊಳ್ತಾ ಇದ್ದೀನಿ ಥಿಯೇಟರ್ಗಳಲ್ಲಿ ಇನ್ನೂ 50-50 ರೂಲ್ಸ್ ಮುಂದುವರೆದಿರೋದಕ್ಕೆ ನಟ ಶಿವರಾಜ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಶಿವರಾಜ್ ಕುಮಾರ್ ನಾವು ಕೊರೋನಾದ ಜೊತೆ ಜೊತೆಗೆ ಬದುಕಬೇಕಿದೆ ಅದರ ಅನಿವಾರ್ಯತೆ ಕೂಡ ಇದೆ ಎಲ್ಲಾ ಕ್ಷೇತ್ರಗಳಿಗೂ 50-50 ರೂಲ್ಸ್ ನಿಂದ ರಿಲ್ಯಾಕ್ಸ್ ಕೊಡಲಾಗಿದೆ ಆದರೆ ಸಿನಿಮಾ ಮಂದಿರಗಳಿಗೆ ಮಾತ್ರ ರಿಲ್ಯಾಕ್ಸ್ ಕೊಟ್ಟಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಮಾಡ್ತೀನಿ ಸಿಎಂ ಈ ಮೊದಲು ಸಾಕಷ್ಟು ಬಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗಲೂ ನಮಗೆ ಅನುಕೂಲ ಮಾಡಿಕೊಡುವ ಭರವಸೆ ಇದೆ ಅಂತ ಹೇಳಿದ್ದಾರೆ ವಿಲ್ ಗೋಂಡ್ ಆಸ್ಕ್ ಯಾಕಂದ್ರೆ ಎಲ್ರಿಗೂ ಐ ಥಿಂಕ್ ಪ್ರಾಮುಖ್ಯತೆ ಕೊಡಬೇಕಾದ್ರೆ ಇಂಡಸ್ಟ್ರಿಗೆ ಯಾಕೆ ಕೊಡಬೇಕು ಅಂತ ಖಂಡಿತ ಕೇಳ್ತೀವಿ ಐ ಥಿಂಕ್ ಅವರು ಒಬ್ಲೈಜ್ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ಬೊಮ್ಮಾಯಿ ಅವರು ಯಾವಾಗಲೂ ನಮಗೆ ನಮ್ಮ ಇಂಡಸ್ಟ್ರಿಗೆ ಯಾವಾಗಲೂ ಪರವಾಗೇ ಇದ್ದಾರೆ ಐ ಥಿಂಕ್ ವಿ ವಿಲ್ ಗೋಂಡ್ ರಿಕ್ವೆಸ್ಟ್ ಅಂಡ್ ಮೇಕ್ ದಟ್ 100% ಕೊಡಲಿ ಅಂತ ಮಾತಾಡ್ತೀವಿ ಯಾಕಂದ್ರೆ ನನಗೂ ಗೊತ್ತಾಯಿತು ಥಿಯೇಟರ್ಗಳಿಗೆ 50-50 ರೂಲ್ಸ್ ಅಳವಡಿಸಿದ್ದರ ಬಗ್ಗೆ ಸಿಎಂ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿ ನಿರ್ಧಾರದಂತೆ ಕ್ರಮ ಕೈಗೊಳ್ಳಲಾಗಿದೆ ನಿನ್ನೆ ಚಿತ್ರರಂಗದವರು ಭೇಟಿಯಾಗಿದ್ದರು ಶೇಕಡಾ 100ರಷ್ಟು ವಿನಾಯಿತಿ ನೀಡುವಂತೆ ಮನವಿ ಮಾಡಿದ್ದಾರೆ ಹೀಗಾಗಿ ಚಿತ್ರರಂಗದ ಮನವಿಯನ್ನ ಸಲಹಾ ಸಮಿತಿ ಮುಂದಿಡ್ತೇನೆ ಅಂತ ಹೇಳಿದ್ದಾರೆ
असमाधान व्यक्तपड़ा इला बंद कल वर्षदी एज अ होम मिनिस्टर एज अ चीफ मिनिस्टर भाला सवलत को इंक्लूडिंग और रेगुलर लाइसेंस फीस कड़मे कंत को भाला सतोष एक्सप्रेस इन सीटिंग अरेंजमेंट तांत्रिक एडवाइजर्स ऐन अदर आधार मेले ना तीर्मान तक और मन कहते अदान नानु नम टेक्निकल एडवाइजरी कमिटी टीएससी मुझे इटू आम मत ರಾಜ್ಯದಲ್ಲಿ ಇಷ್ಟು ದಿನ ಏರುತ್ತಿದ್ದ ಕೊರೋನಾ ಕೇಸ್ ಇದೀಗ ಕ್ರಮೇಣ ಇಳಿಮುಖ ಆಗ್ತಾ ಇದೆ. ಫೆಬ್ರವರಿ 2 3ನೇ ವಾರದಲ್ಲಿ ಕೊರೋನಾ ಸೋಂಕು ಇಳಿಮುಖ ಆಗುತ್ತೆ ಅಂತ ತಜ್ಞರು ಈ ಮೊದಲು ಹೇಳಿದ್ರು. ಈಗ ಜನವರಿ ಅಂತ್ಯದಲ್ಲೇ 3ನೇ ಅಲೆ ಕಡಿಮೆಯಾಗಿದೆ. ಒಂದ ಕಡೆ ಸೋಂಕು ಏನೋ ಇಳಿಮುಖ ಆಗ್ತಾ ಇದೆ, ಆದರೆ ಸಾವಿನ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾ ಇದೆ. ಕಳೆದ 5 ದಿನಗಳಲ್ಲಿ ಬರೋಬರಿ 260 ಮಂದಿ ಸಾವನ್ನಪ್ಪಿದ್ದಾರೆ. ಕೋವಿಡ್ ಮರಣ ದರವೂ ಏರಿಕೆಯಾಗಿದೆ. ವೀಕೆಂಡ್ ಕರ್ಫ್ಯೂ ರದ್ದಾದ ಹಿನ್ನೆಲೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು. ಪ್ರಕೃತಿಯೇ ನಾಚುವ ಮುಳ್ಳಯ್ಯನಗಿರಿ ಸೊಬಗಿಗೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ತುಮಕೂರಲ್ಲಿ ಆರೋಗ್ಯ ಇಲಾಖೆ ಮಹಾ ಎಡವಟ್ಟು ಮಾಡಿದೆ. 6 ತಿಂಗಳ ಹಿಂದೆ ಮೃತಪಟ್ಟ ವ್ಯಕ್ತಿಗೆ ಲಸಿಕೆ ಸರ್ಟಿಫಿಕೇಟ್ ನೀಡಿದೆ. ಲಸಿಕೆ ನೀಡಿರೋ ಮೆಸೇಜ್ ನೋಡಿ ಕುಟುಂಬಸ್ಥರು ಶಾಕ್ ಆಗಿದ್ದಾರೆ. ಜುಲೈ 16 2021 ರಂದು ಬಸಪ್ಪ ಅನ್ನೋರು ಮೃತಪಟ್ಟಿದ್ರು, ಆದರೆ ನಿನ್ನೆ ಅವರಿಗೆ ಲಸಿಕೆ ನೀಡಿರೋದಾಗಿ ಮೆಸೇಜ್ ಬಂದಿದೆ. ತುಮಕೂರಿನ ಮೆಳೆಕೋಟೆಯಲ್ಲಿ ಈ ಘಟನೆ ನಡೆದಿದೆ. 2021 ಏಪ್ರಿಲ್ 9 ರಂದು ಮೊದಲ ಡೋಸ್ ಪಡೆದಿದ್ದ ಬಸಪ್ಪ 6 ತಿಂಗಳ ಬಳಿಕ ಎರಡನೇ ಡೋಸ್ ನೀಡಿರೋದಾಗಿ ಇಲಾಖೆ ಸರ್ಟಿಫಿಕೇಟ್ ನೀಡಿತ್ತು, ಆದರೆ ಸತ್ತ ಬಳಿಕ ಕೊರೋನಾ ಲಸಿಕೆ ನೀಡಿರೋ ಮೆಸೇಜ್ ಬಂದಿದೆ. ಶೀಘ್ರವೇ ಬಿಬಿಎಂಪಿ ಚುನಾವಣೆ ಘೋಷಣೆಯಾಗಲಿದೆ. ಚುನಾವಣೆಗೆ ಬಿಜೆಪಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಬೆಂಗಳೂರು ನಗರ ಪ್ರದಕ್ಷಿಣೆ ಕೈಗೊಳ್ಳಲಿದ್ದಾರೆ. ನಾಳೆ ಕೆಆರ್ಪುರಂ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ ಮಾಡಲಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಚಾಲನೆ ನೀಡಲಿದ್ದಾರೆ. ಜಲಮಂಡಳಿ ನೀರು ಸಂಗ್ರಹಣಾ ಘಟಕ ಉದ್ಘಾಟನೆ ಮತ್ತು 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ಕ್ಷೇತ್ರದಲ್ಲಿ ಕೋವಿಡ್ ನಿಂದ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಿಸಲಿದ್ದಾರೆ. ಈ ಮೂಲಕ ಜನರಿಗೆ ಹತ್ತಿರ ಆಗಲು ಪ್ರಯತ್ನ ಪಡುತ್ತಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಸದ್ಯದಲ್ಲೇ ದೆಹಲಿಗೆ ತೆರಳತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಹೈಕಮಾಂಡ್ ಹೇಳಿದ್ರೆ ದೆಹಲಿಗೆ ಹೋಗ್ತೀನಿ ಎಂದಿದ್ದ ಸಿಎಂ ಸರ್ಕಾರಕ್ಕೆ 6 ತಿಂಗಳು ಪೂರೈಸಿದ ಬೆನ್ನಲ್ಲೇ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಸಂಸತ್ ಅಧಿವೇಶನಕ್ಕೂ ಮುನ್ನ ಲೋಕಸಭಾ ಸದಸ್ಯರ ಜೊತೆ ಭೋಜನ ಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯದ ಯೋಜನೆಗಳು ಅನುದಾನ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಧ್ವನಿ ಎತ್ತುವಂತೆ ಸಂಸದರಿಗೆ ಮನವಿ ಮಾಡಲಿದ್ದಾರೆ. ಸಿಎಂ ದೆಹಲಿ ಭೇಟಿ ಹಿನ್ನೆಲೆ ಸಚಿವಾಕಾಂಕ್ಷಿಗಳಲ್ಲಿ ಹೆಚ್ಚಿನ ಆಕಾಂಕ್ಷೆ ಮೂಡಿದೆ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಶಾಸಕ ಎಸ್ ರಾಮಪ್ಪ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ನಿಂದ ಸಾಕಷ್ಟು ಜನ ಕಾಂಗ್ರೆಸ್ಗೆ ಬರ್ತಿದ್ದಾರೆ. ಕೇಂದ್ರ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದ್ದರೂ ಜನರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಬಿಜೆಪಿ ಸರ್ಕಾರದಲ್ಲಿ ಯಾರಿಗೂ ಸರಿಯಾದ ಅನುದಾನ ನೀಡುತ್ತಿಲ್ಲ. ಬಿಜೆಪಿ ಶಾಸಕರಿಗೂ ಸರಿಯಾದ ಅನುದಾನ ನೀಡುತ್ತಿಲ್ಲ. ಬಿಜೆಪಿ ಶಾಸಕರಿಗೂ ಅನುದಾನ ನೀಡಿದರೆ 15-20% ಪ್ರತಿಶತ ಕಮಿಷನ್ ಕೊಡಬೇಕು. ಹೀಗಾಗಿ ಇದರಿಂದ ಬೇಸತ್ತು ಬಿಜೆಪಿ ಜೆಡಿಎಸ್ ನಿಂದ ಕಾಂಗ್ರೆಸ್ ಬರ್ತಿದ್ದಾರೆ. ಬಂದ ಎಲ್ಲರಿಗೂ ಟಿಕೆಟ್ ನೀಡೋಕಾಗಲ್ಲ. ಕಾಂಗ್ರೆಸ್ ವೀಕ್ ಇರೋ ಜಾಗದಲ್ಲಿ ಒಳ್ಳೆಯ ಅಭ್ಯರ್ಥಿ ಇದ್ರೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗುತ್ತೆ. 100ಕ್ಕೆ 100ರಷ್ಟು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನೋಡಿದ್ದಾರೆ. ಬಿಜೆಪಿಯಿಂದ ಮತ್ತೆ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಆಲ್ರೆಡಿ. ಅಲ್ಲಿ ಬಿಜೆಪಿಗೆ ಇದ್ದಂಥ ಶಾಸಕರಿಗೂ ಕೂಡ ಏನು ಸರಿಯಾದ ರೀತಿಯಿಂದ ಪನಿಸ್ತಾ ಇಲ್ಲ, ಸರಿಯಾದ ರೀತಿಯಿಂದ ಗ್ರ್ಯಾಂಟ್ ಕೊಡ್ತಲ್ಲ, ಅವ್ರಿಗೂ ಕೂಡ ಗ್ರ್ಯಾಂಟ್ ಕೊಡ್ತಲ್ಲ. ಗ್ರ್ಯಾಂಟ್ ಕೊಟ್ಟರು ಕೂಡ ಅವರಿಗೆ 10-15% ಕೊಡಬೇಕು. ಬಿಜೆಪಿ ಶಾಸಕರು ಕೂಡ ಕೊಡೋಂಥ ಪರಿಸ್ಥಿತಿ ಐತಿ. ಹಂಗಾಗಿ ಮುಂದೆ ಬರೋ ದಿನದೊಳಗೆ ಕಾಂಗ್ರೆಸ್ 100% ಬಂದೇ ಬರ್ತೈತಿ, ಕಾಂಗ್ರೆಸ್ ಸರ್ಕಾರ ಆಗ್ತೈತಿ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರೋ ಸಿಎಂ ಇಬ್ರಾಹಿಂ ಇವತ್ತು ಮಾಧ್ಯಮದೆದುರು ಕಣ್ಣೀರ್ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಇಬ್ರಾಹಿಂ, ನೀವೇ ನನ್ನನ್ನು ಬೆಳೆಸಿದ್ದೀರಿ, ಇನ್ಮೇಲೂ ನೀವೇ ನನ್ನ ಕೈ ಹಿಡಿಬೇಕು ಅಂತ ಭಾವನಾತ್ಮಕವಾಗಿ ಮಾಧ್ಯಮದೆದುರು ಕಣ್ಣೀರು ಹಾಕಿದ್ರು. ಕಾಂಗ್ರೆಸ್ ಪಕ್ಷದಿಂದ ಹೊರಬಂದಿದ್ದೇನೆ, ವಾಪಸ್ ಹೋಗೋ ಪ್ರಶ್ನೆಯೇ ಇಲ್ಲ, ಮುಂದಿನ ದಾರಿ ನೋಡೋಣ ಅಂತ ಹೇಳಿದ್ರು. ನನ್ನ ಶಾಪ ಭಾರಿ ಕೆಟ್ಟದ್ದು, ಇವಾಗ ತಟ್ತಿದೆ, ನಾನು ವಿಷಕಂಠ ಇದ್ದಂಗೆ ಎಲ್ಲವೂ ನುಂಗ್ಕೊಂಡಿದ್ದೆ, ನನ್ನನ್ನು MLC ಮಾಡಿದ್ದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನಾಳೆನೇ ರಾಜೀನಾಮೆ ಕೊಡ್ತೀನಿ, ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡಲಿ, ಯಾರು ಗೆಲ್ತಾರೆ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ.
ಡಿಕೆಶಿ ಬಹಳ ದೊಡ್ಡವರು ನಮ್ಮಂತವರನ್ನೆಲ್ಲ ಯಾಕೆ ಮಾತನಾಡಿಸಲ್ಲ ಆರು ತಿಂಗಳ ಹಿಂದೆ ಎಲ್ಲವೂ ಸರಿ ಮಾಡ್ತೀನಿ ಅಂದ್ರು ಆದರೆ ಏನು ಆಗಿಲ್ಲ ಅಂತ ಡಿಕೆಶಿ ಮತ್ತು ಸಿದ್ದು ವಿರುದ್ಧ ಇಬ್ರಾಹಿಂ ವಾಗ್ದಾಳಿ ನಡೆಸಿದರು ಸೋ ಒಳ್ಳೆದಾಗಲಿ ಇಷ್ಟೇ ನಾನು ಮಾಧ್ಯಮದವರಿಗೆ ಹೇಳೋದು ನೀವು ನನ್ನ ಕೈ ಹಿಡಿದಿರಿ ನನ್ನ ಕೈ ಬಿಡಬೇಡಿ ನಾನು ಬಡವ ನೊಂದಿದ್ದೇನೆ ದುಡ್ಡಿಲ್ಲ ನನ್ನ ಹತ್ರ ನಿಮ್ಮ ಆಶೀರ್ವಾದದಲ್ಲಿ ನನಗೆ ಇರೋದು ಸಿಎಂ ಇಬ್ರಾಹಿಂ ಮತ್ತು ಎಸ್ಆರ್ ಪಾಟೀಲ್ ಸಭೆ ನಡೆದಿದೆ ಹುಬ್ಬಳ್ಳಿಯ ಮೆಟ್ರೋಪೋಲಿಸ್ ಹೋಟೆಲ್ನಲ್ಲಿ ಸಭೆ ನಡೆದಿದ್ದು ಕೇವಲ ಇಬ್ಬರೇ ನಾಯಕರು ಕುಳಿತು ಮಾತುಕತೆ ನಡೆಸಿದ್ದಾರೆ ವಿರೋಧ ಪಕ್ಷ ಸ್ಥಾನ ಕೈತಪ್ಪಿರೋದಕ್ಕೆ ಇಬ್ರಾಹಿಂ ಅತೃಪ್ತಗೊಂಡಿದ್ದು ಇಬ್ರಾಹಿಂ ಮನವೊಲಿಕೆ ಮಾಡುವ ವಿಶ್ವಾಸದೊಂದಿಗೆ ಎಸ್ಆರ್ ಪಾಟೀಲ್ ಮಾತುಕತೆ ನಡೆಸಿದರು ಅವರ ಜೊತೆ ಸೌಜನ್ಯತೆಗೆ ಕರ್ಸಿ ವಿಜಿಟ್ ಭೇಟಿ ಆಗಲಿಕ್ಕೆ ಬಂದಿದ್ದಾರೆ ಈಗ ಅವರಿಗೆ ಸ್ವತಃ ಮುಖತ ಭೇಟಿಯಾಗಿ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿರಿಯ ಸ್ನೇಹಿತರು ಅವರಿಗೆ ನನಗೆ ಬಹಳಷ್ಟು ಋಣಾನುಬಂಧ ಸಂಬಂಧಗಳಿದ್ದಾವೆ ನೋಂದ್ಕೊಂಡಾಗ ಅವ್ರಿಗೆ ಭೇಟಿಯಾಗೋದು ಇದು ನನ್ನ ಅದು ಧರ್ಮ ಇದು ನಾನು ಸಿಎಂ ಇಬ್ರಾಹಿಂಗೆ ಪರಿಷತ್ ವಿಪಕ್ಷ ಸ್ಥಾನ ತಪ್ಪಿದ ವಿಚಾರ ಹಾಗೂ ಕಾಂಗ್ರೆಸ್ ತ್ಯಜಿಸಿರೋ ಹಿನ್ನೆಲೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಇಬ್ರಾಹಿಂ ಬೆನ್ನಿಗೆ ನಿಂತಿದ್ದಾರೆ ಇಂದು ಬೆಂಗಳೂರಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಮುಖಂಡರು ಮಹತ್ವದ ಸಭೆ ನಡೆಸಿದರು ನಂದಿದುರ್ಗ ರಸ್ತೆಯಲ್ಲಿರುವ ಖಾದ್ರಿಯಾ ಮಸೀದಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದು ಮುಸ್ಲಿಂ ಸಮುದಾಯಕ್ಕೆ ವಿಪಕ್ಷ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಮಹತ್ವದ ಸಮಾಲೋಚನೆ ನಡೆಸಿದ್ದಾರೆ ಮೌಲಾನಾ ಮುಫ್ತಿ ಇಫ್ತಿಖಾರ್ ಅಹಮದ್ ಖಾಸ್ಮಿ ಮೌಲಾನಾ ಏಜಾಜ್ ಅಹಮದ್ ನದ್ವಿ ಸೇರಿದಂತೆ ಹಿರಿಯ ಧಾರ್ಮಿಕ ಮುಖಂಡರುಗಳು ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರನ್ನ ಕಡೆಗಣಿಸಲಾಗ್ತಾ ಇದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧವೂ ಬೇಸರ ವ್ಯಕ್ತವಾಗಿದೆ ಇಬ್ರಾಹಿಂಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಯುಟಿ ಖಾದರ್ಗೆ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ ಈ ಮೂಲಕ ಸಿದ್ದರಾಮಯ್ಯ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ ಈ ಹಿಂದೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಎಂಬಿ ಪಾಟೀಲ್ ಅವರನ್ನ ನೇಮಿಸಲಾಗಿತ್ತು ಇಲ್ಲೂ ಸಿದ್ದರಾಮಯ್ಯ ಪ್ರಭಾವವೇ ಕೆಲಸ ಮಾಡಿತು ಈಗ ಸಿದ್ದರಾಮಯ್ಯ ಸಲಹೆಯಂತೆ ಯುಟಿ ಖಾದರ್ ಅವರಿಗೆ ವಿಧಾನಸಭೆ ಉಪನಾಯಕ ಸ್ಥಾನಕ್ಕೆ ನೇಮಿಸಿದೆ ದಿನೇ ದಿನೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪ್ರಭಾವ ಹೆಚ್ಚಾಗ್ತಾ ಇದೆ ಕೇಂದ್ರದ ರಾಷ್ಟೀಯ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧಿಕಾರಿಗಳ ತಂಡ ಇಂದು ಯಾದಗಿರಿ ಜಿಲ್ಲೆಗೆ ಭೇಟಿ ನೀಡಿ ಮೀನು ಸಾಕಾಣಿಕೆ ಪ್ರದೇಶ ವೀಕ್ಷಣೆ ಮಾಡಿ ರೈತರೊಂದಿಗೆ ಚರ್ಚೆ ಮಾಡಿದರು ಕೇಂದ್ರ ತಂಡಕ್ಕೆ ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಹುತ್ನಾಳ ಸಾಥ್ ನೀಡಿದರು ಯಾದಗಿರಿ ಜಿಲ್ಲೆಯ ಪುರಸಗುಂಡಗಿ ತಡಬಿಡಿ ಗ್ರಾಮಕ್ಕೆ ಭೇಟಿ ನೀಡಿ ಮೀನು ಸಾಕಾಣಿಕೆ ಕೇಂದ್ರ ಪರಿಶೀಲಿಸಿದರು ಮೀನು ಉತ್ಪಾದನೆ ಹಾಗೂ ಮೀನು ರಫ್ತು ಮಾಡುವ ಬಗ್ಗೆ ರೈತರೊಂದಿಗೆ ಚರ್ಚೆ ಮಾಡಿದರು ರೈತರಿಗೆ ಮಾರಕವಾಗುವ ಮರಳು ಗಣಿಗಾರಿಕೆಗೆ ಅವಕಾಶ ನೀಡಿದ ಜಿಲ್ಲಾಡಳಿತ ಕ್ರಮವನ್ನ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ನಡೆಸಿದ್ದು ಗುತ್ತಿಗೆ ನೀಡಿದ ಮರಳು ಗಣಿಗಾರಿಕೆ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಹಿರೇಹಳ್ಳದಲ್ಲಿ ಮರಳು ಗಣಿಗಾರಿಕೆ ಮಾಡಲು ಸರ್ಕಾರಿ ಸ್ವಾಮ್ಯದ ಹಟ್ಟಿ ಚಿನ್ನದ ಗಣಿ ಕಂಪನಿಗೆ ಟೆಂಡರ್ ನೀಡಲಾಗಿದೆ ಗಣಿ ಕಂಪನಿ ಯಂತ್ರದ ಮೂಲಕ ಗಣಿಗಾರಿಕೆ ಮಾಡುವುದರಿಂದ ಅಂತರ್ಜಲ ಕುಸಿಯುತ್ತದೆ ಎಂಬ ಕಾರಣಕ್ಕೆ ರೈತರು ಪ್ರತಿಭಟನೆ ನಡೆಸಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ನವೋದಯ ಸರ್ವೋದಯ ಸಮಿತಿಗಳಿಂದ ಮಡಿಕೇರಿಯಲ್ಲಿ ಹುತಾತ್ಮರ ದಿನಾಚರಣೆ ಮಾಡಲಾಯಿತು ಜಿಲ್ಲಾ ಖಜಾನೆಯ ಭದ್ರತೆಯಲ್ಲಿ ಇರಿಸಿದ್ದ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನು ಹೊರತೆಗೆದು ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಮೆರವಣಿಗೆ ಮೂಲಕ ಗಾಂಧಿ ಮೈದಾನಕ್ಕೆ ತರಲಾಯಿತು ಬಳಿಕ ಗಾಂಧಿ ಮಂಟಪದಲ್ಲಿ ಗಾಂಧೀಜಿಯವರ ಚಿತಾಭಸ್ಮ ಇರಿಸಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು ಹುಬ್ಬಳ್ಳಿಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಹಾನಗರ ಪಾಲಿಕೆ ವತಿಯಿಂದ ಕಿಮ್ಸ್ ಬಳಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪಾಲಿಕೆ ಆಯುಕ್ತ ಗೋಪಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ತುಮಕೂರಿನಲ್ಲಿ ಅಕ್ರಮ ಮದ್ಯವನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ನಾಶ ಮಾಡಿದ್ದಾರೆ ಮಧುಗಿರಿಯ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ 4 ಲಕ್ಷ ಮೌಲ್ಯದ ಮದ್ಯ ನಾಶ ಮಾಡಿದ್ದಾರೆ 824.510 ಲೀಟರ್ ಮದ್ಯ 42.940 ಲೀಟರ್ ಬಿಯರ್ ವಶಪಡಿಸಿಕೊಂಡಿತ್ತು ನ್ಯಾಯಾಲಯದ ಆದೇಶದ ಮೇರೆಗೆ ಅಧಿಕಾರಿಗಳು ಮದ್ಯವನ್ನು ನಾಶಪಡಿಸಿದ್ದಾರೆ ರಸ್ತೆಯಲ್ಲಿ ಮದ್ಯದ ಪ್ಯಾಕೆಟ್ ಮೇಲೆ ಕಾರು ಹರಿಸಿ ಮದ್ಯ ನಾಶ ಮಾಡಲಾಯಿತು ಮಧುಗಿರಿ ಪುರಸಭಾ ಇಲಾಖೆಯ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಾಶವಾಗಿದೆ ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ
ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಗೋಮಾಳ ಜಮೀನು ಒತ್ತುವರಿಯಾಗಿದೆ ಅಂತ ಅಡಿಕೆ ಗಿಡ ನೆಟ್ಟ ವಿಷಯವಾಗಿ ಗಲಾಟೆ ನಡೆದಿದೆ. ಕೊಡಗಿ ಬೊಮ್ಮನಹಳ್ಳಿಯಲ್ಲಿ ಅಕ್ಕಪಕ್ಕದ ಜಮೀನುದಾರರ ನಡುವೆ ಗಲಾಟೆ ನಡೆದಿದೆ. ಗಲಾಟೆಯಲ್ಲಿ 24 ಅಡಿಕೆ ಗಿಡಗಳನ್ನು ನಾಶ ಮಾಡಲಾಗಿದೆ. ಕೋಲಾರದಲ್ಲಿ ಬದುಕಿರುವ ರೈತನಿಗೆ ಮರಣ ಪ್ರಮಾಣ ಪತ್ರ ನೀಡಿರೋ ಘಟನೆ ನಡೆದಿದೆ. ಮುಳಬಾಗಿಲು ತಾಲೂಕು ಎಂ ಹೊಸಹಳ್ಳಿಯಲ್ಲಿ ಶಿವರಾಜ್ ಎಂಬ ರೈತ ಬದುಕಿದ್ರು, ಮರಣ ಪ್ರಮಾಣ ಪತ್ರ ನೀಡಲಾಗಿದೆ. ಪಡಿತರ ಪಡೆಯಲು ಹೋದ ವೇಳೆ ರೈತ ಶಿವರಾಜ್ಗೆ ಶಾಕ್ ಎದುರಾಗಿದೆ. 2021 ಜುಲೈ 7ಕ್ಕೆ ಶಿವರಾಜ್ ಸಾವು ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ. ಅಲ್ಲದೆ ಶಿವರಾಜ್ ಜಮೀನು ಬೇರೆಯವರಿಗೆ ವರ್ಗಾವಣೆ ಆರೋಪ ಕೇಳಿಬಂದಿದೆ. ರಾಜಧಾನಿಯಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಬಿಬಿಎಂಪಿ ಪದೇ ಪದೇ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇನ್ನೊಂದು ಕಡೆ ಜಲಮಂಡಳಿ ಗುಂಡಿಗಳನ್ನು ತೆರೆದು ಸರಿಯಾಗಿ ಮುಚ್ಚದೆ ಬೇಜವಾಬ್ದಾರಿ ತೋರಿಸ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚಿಸಲು ನ್ಯೂಸ್ 18 ಮೆಗಾ ಅಭಿಯಾನ ನಡೆಸ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚದಿದ್ರೆ ಇಂಜಿನಿಯರ್ಗಳನ್ನು ಜೈಲಿಗಟ್ತೀವಿ ಅಂತ ಹೈಕೋರ್ಟ್ ಎಚ್ಚರಿಕೆ ನೀಡಿದ್ರು. ಅಧಿಕಾರಿಗಳು ಇನ್ನು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ. ಕಾರವಾರದ ಗೋಟೆಗಾಳಿಯಲ್ಲಿ ಚಿಟ್ಟೆ ಪಾರ್ಕ್ ನಿರ್ಮಾಣವಾಗಿದೆ. ಚಿಟ್ಟೆಗಳಿಗಾಗಿಯೇ ಅರಣ್ಯ ಇಲಾಖೆ ಒಂದು ಪಾರ್ಕ್ ನಿರ್ಮಾಣ ಮಾಡಿದೆ. 1 ಎಕರೆ ಜಾಗದಲ್ಲಿ ಅಂದಾಜು 4 ಲಕ್ಷ ವೆಚ್ಚದಲ್ಲಿ ಚಿಟ್ಟೆ ಪಾರ್ಕ್ ನಿರ್ಮಾಣವಾಗಿದ್ದು ವಿವಿಧ ಜಾತಿಯ ಚಿಟ್ಟೆಗಳು ಇವೆ. ಚಿಟ್ಟೆಗಳನ್ನು ನೋಡಲು ಅಕ್ಕಪಕ್ಕದ ಊರಿನ ಜನ ಬರುತ್ತಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಆತ್ಮನಿರ್ಭರ ಭಾರತದತ್ತ ಹೆಜ್ಜೆ, ಅಭಿವೃದ್ಧಿಯತ್ತ ಹೊಸ ಭಾರತ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೆ ನಾಳೆ ಚಾಲನೆ ಸಿಗಲಿದೆ. ನಾಳೆ ಸಂಸತ್ತಿನ ಮೊದಲ ದಿನದ ಕಲಾಪದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಅಂದೇ ಆರ್ಥಿಕ ಸಮೀಕ್ಷೆ ಕೂಡ ಮಂಡನೆ ಆಗಲಿದೆ. ಫೆಬ್ರವರಿ 1ರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ. ರಾಜಸ್ಥಾನದ ಜಾಂಬ್ವಾ ರಾಮ್ಗಢದಲ್ಲಿರುವ ಟರ್ಪಟೈನ್ ತೈಲ ತಯಾರಿಕಾ ಕಾರ್ಖಾನೆಯಲ್ಲಿ ಭಾರಿ ಅವಘಡ ಸಂಭವಿಸಿದೆ. ಈ ಘಟನೆಯಲ್ಲಿ 3 ಮಕ್ಕಳು ಸೇರಿದಂತೆ ಓರ್ವ ನಾಗರಿಕ ಸಾವನ್ನಪ್ಪಿದ್ದು ಹಲವರಿಗೆ ಗಾಯವಾಗಿದೆ. ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಹರಿಕಂತು ನಿರ್ದೇಶನದಲ್ಲಿ ಬೈ ಟು ಲವ್ ಸಿನಿಮಾ ತೆರೆಗೆ ಬರಲು ಸಜ್ಜಾಗ್ತಿದೆ. ಅದಕ್ಕೂ ಮುನ್ನ ಪ್ರಮೋಷನ್ ಸ್ಟಾರ್ಟ್ ಮಾಡಿದೆ. ಆ ಪ್ರಯುಕ್ತ ಮಾಡಿರೋ ವಿಡಿಯೋದಲ್ಲಿ ಶ್ರೀಲೀಲಾ ಇಡೀ ಟೀಮ್ ಜೊತೆ ಫುಲ್ ಗರಂ ಆಗಿದ್ದಾರೆ. ಒಂದು ಟೀಸರ್ ಇಲ್ಲ, ಪ್ರೋಮೋ ಇಲ್ಲ, ಪೋಸ್ಟರ್ ಇಲ್ಲ ಅಂತ ನಿರ್ಮಾಪಕ ನಿರ್ದೇಶಕ ಹಾಗೂ ನಾಯಕ ಧನ್ವೀರ್ ರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಲವ್ ಸ್ಟೋರಿ ಸೇರಿದಂತೆ ಸಾಕಷ್ಟು ಹಿಟ್ ಚಿತ್ರಗಳಿಗೆ ಸಂಗೀತ ನೀಡಿರೋ ವಿ ಶ್ರೀಧರ್ ಸಂಭ್ರಮ್ ಇದೇ ಮೊದಲ ಬಾರಿಗೆ ಗಾಯಕರಾಗಿದ್ದಾರೆ. ಅಜಯ್ ರಾವ್ ನಟನೆಯ ಶೋಕಿವಾಲಾ ಚಿತ್ರಕ್ಕಾಗಿ ಹಾಡನ್ನ ಹಾಡಿದ್ದಾರೆ. ನಾಟಿ ಕೋಳಿ ನಾನು, ನಾಟಿ ಹುಂಜ ನಾನು ಎಂಬ ಈ ಹಾಡು ಫೆಬ್ರವರಿ 3ರಂದು ರಿಲೀಸ್ ಆಗಲಿದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.